ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಹಲಸಿನ ಒಬ್ಬಟ್ಟು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ಚಿಕ್ಕದಾಗಿರೋ ಒಂದು ಬೌಲ್ ತೊಗೊಳ್ಳೋಣ. ಬೌಲ್ಗೆ ನಾನು 2 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕೆಜಿ ಇರುತ್ತೆ ಮೈದಾ ಹಿಟ್ಟು, ಹಾಕಾಯಿತು. ಇವಾಗ ನಾವು ಇದಕ್ಕೆ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಳ್ಳೋಣ. ಚಿರೋಟಿ ರವೆ ಹಾಕಾದ್ಮೇಲೆ 1 ಚಿಟಿಕೆಯಷ್ಟು ಅರಶಿನದ ಪುಡಿ ಹಾಕೋಣ. ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನು ಹಾಕೋಕ್ಕೆ ಹೋಗ್ಬೇಡಿ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ನಾನು ಉಪ್ಪು ಹಾಕಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆತ್ತಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಮೆತ್ತಗಿರಬೇಕು ಸಾಫ್ಟಾಗಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು, ಸಾಫ್ಟಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಇಷ್ಟು ಸಾಫ್ಟಾಗಿರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾವು ಇದಕ್ಕೆ ಒಂದು ಪ್ಲೇಟ್ ಹಾಕಿ ಒಂದು 1 ಅವರ್ ಮುಚ್ಚಿಡೋಣ. ಅದು ಚೆನ್ನಾಗಿ ನೆನೀಲಿ, ಅಷ್ಟು ಬೇಗ ನಾವು ಒಂದು ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಣ. ಬನ್ನಿ, 1/4 ಕೆಜಿ ಅಷ್ಟು ಬೆಲ್ಲ ಹಾಕಿದ್ದೀನಿ. 1 ಚಿಕ್ಕ ಕಾಫಿ ಲೋಟ ಅಷ್ಟು ನೀರು ಹಾಕೋಣ. ಇದು ಬರೀ ಬೆಲ್ಲ ಕರಗಿಸ್ಕೊಳ್ಳೋದಷ್ಟೇ. ನೋಡಿ, ಹಲಸಿನೇನು ಎತ್ಕೊಂಡಿದ್ದೀನಿ, ಒಂದು 7 ರಿಂದ 8 ಹಲಸಿನೇನು ಎತ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಬನ್ನಿ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೋಡಿ, ಒಂದು ಸ್ಪೂನ್ ಹಾಕ್ಕೊಂಡ್ರೆ ನೋಡಿ, ಈ ಥರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಒಂದು ಕಡಾಯಿಗೆ ಸೋರಿಸ್ಕೊಳ್ಳೋಣ, ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಮಣ್ಣಿರುತ್ತೆ, ಅದರಿಂದ ಮಣ್ಣು ಗಲೀಜೆಲ್ಲ ಇರುತ್ತೆ, ಅದರಿಂದ ಈ ಥರ ನೀರು ಹಾಕಿ ಕರಗಿಸ್ಕೊಳ್ಳೋಣ. ನೋಡಿ, ಕಡಾಯಿಗೆ ಹಾಕಾಯಿತು. ಇವಾಗ ಪಾಕ ಎತ್ಕೊಳ್ಳೋಣ, ಒಂದು ಸ್ವಲ್ಪ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಬೆಲ್ಲ ಗಟ್ಟಿ ಆದಂಗಿದೆ ನೋಡಿ. ಇವಾಗ ಮುಟ್ಟು ನೋಡೋಣ, ಕೈ ಬೆರ್ಳಿಗೆ ಹಿಂಗೆ ಅಂಟ್ಕೋಬೇಕು ಒಂದೆಲೆ ಪಾಕ ಥರ. ಇವಾಗ ಪಾಕ ಬಂದಿದೆ. ಇವಾಗ ನಾವು ಇದಕ್ಕೆ 1 ಕಪ್ಪಷ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕೋಣ. ತೆಂಗಿನಕಾಯಿ ಬಂದು ನಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಇದಕ್ಕೆ ಹಲಸಿನ ಪೇಸ್ಟ್ ಇತ್ತಲ್ಲ, ಅದನ್ನ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ಆಗಿತ್ತು, 7 ರಿಂದ 8 ಎತ್ಕೊಂಡ್ರೆ ನೋಡಿ 1 ಕಪ್ಪಷ್ಟು ಆಗುತ್ತೆ. ಇದೆಲ್ಲ ನೀವು 15 ರಿಂದ 17 ಒಬ್ಬಟ್ಟು ಮಾಡ್ಕೋಬೋದು ಆರಾಮಾಗಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್, ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿತ್ತು, ಘಮ ಘಮ ಅಂತ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ 1/2 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ. ಚಿರೋಟಿ ರವೆ ಸ್ವಲ್ಪ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಸ್ವಲ್ಪ ಗಟ್ಟಿ ಆಗಬೇಕು, ಈ ಥರ ಸ್ಟೌವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ರಿ. ಇವಾಗ ನಾನು 1 ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ನೋಡಿ. ಪೌಡ್ರ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ನಾವು 1-2 ನಿಮಿಷ ಬಿಸಿ ಆರೋಕ್ಕೆ ಸ್ಟೌ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಬಿಡೋಣ. 1-5 ನಿಮಿಷ ಇದ್ದರೆ ಸಾಕು. ನೋಡಿ, 5 ನಿಮಿಷ ಆಗಿದೆ, ಚೆನ್ನಾಗಿ ಬಿಸಿ ಆರಿದೆ. ನೋಡಿ, ಒಂದು ಸಲ ಮಿಕ್ಸ್ ಮಾಡಿ ನೋಡಿ. ನೋಡಿ, ಗಟ್ಟಿಯಾಗಿರೋದು ನಿಮ್ಗೆ ಕಾಣಿಸ್ತೈತೆ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ರೌಂಡಾಗಿ ಉಂಡೆ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಕೈಗೆ ಅಂಟ್ತಾ ಇಲ್ಲ, ಕ್ಲೀನಾಗಿ ರೌಂಡ್ ಶೇಪಾಗಿ ಬರ್ತೈತೆ ಉಂಡೆ. ನೋಡಿ, ರೆಡಿಯಾಗಿದೆ. ಇವಾಗ ನಾವು ಫಸ್ಟೇ ಮೈದಾ ಹಿಟ್ಟು ಚಿರೋಟಿ ಹಾಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು 1 ಅವರ್ ಆಗಿದೆ. ಇವಾಗ ಕೈ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಅವರ್ ಆದರೆ ತುಂಬ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನಾವು ಇದೆಲ್ಲ ಪಾಕ ಎತ್ಕೊಳ್ಳೋಕ್ಕೆ ಮುಂಚೆನೆ ಫಸ್ಟೇ ಹಿಟ್ಟು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಮಾಡ್ಕೋಬೋದು ಒಬ್ಬಟ್ಟು. ಇವಾಗ ರೊಟ್ಟಿ ಪೇಪರ್ ತೊಗೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಕೈಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಪೇಪರ್ಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಳ್ಳೋಣ. ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ರೌಂಡಾಗಿ ಚಿಕ್ಕದಾಗಿ ತೊಗೊಳ್ಳೋಣ. ಕೈಯಲ್ಲೇ ತಟ್ಟೋಣ, ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್ ಸಾಫ್ಟಾಗಿ ಕೈಯಲ್ಲಿ ತಟ್ಟಿದ್ರೆ. ಆಮೇಲೆ ನೋಡಿ, ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಈ ಥರ ಮಡಿಸ್ಕೊಳ್ರಿ. ಇವಾಗ ತಟ್ಟೋಣ ನೋಡಿ, ಕ್ಲೀನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ
ತಟ್ಕೊಳ್ಳಿ. ನೋಡಿ ರೌಂಡ್ ಶೇಪಾಗಿ ಬಂದೈತೆ. ಇವಾಗ ನಾವು ಒಂದು ಕಡೆ ಸ್ಟೌವ್ ಮೇಲೆ ತವ ಇಟ್ಕೊಂಡಿದ್ದೀವಿ ನೋಡಿ. ತವ ಬಿಸಿಯಾಗಿದೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನಾವು ತಟ್ಟಿಟ್ಟಿರೋ ಒಬ್ಬಟ್ಟನ್ನ ತವ ಮೇಲೆ ಹಾಕೋಣ. ನೋಡಿ ಪೇಪರ್ ಎತ್ತಾದಮೇಲೆ ಇಷ್ಟು ಕ್ಲೀನಾಗಿ ಚೆನ್ನಾಗೆ ಎರಡು ಕಣೇನು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ಸೂಪರಾಗಿರೋ ಹಲಸಿನ ಒಬ್ಬಟ್ಟು ರೆಡಿಯಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.